ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಸೆಪ್ಟೆಂಬರ್ ಹದಿನೇಳನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನ ಪರ್ವತವನ್ನು ಹತ್ತುವವನು ಯಾರು ಇಲ್ಲವೇ ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವವನು ಯಾರು ಶುದ್ಧ ಹಸ್ತಗಳು ನಿರ್ಮಲವಾದ ಹೃದಯವೂ ಉಳ್ಳವನಾಗಿದ್ದು ತನ್ನ ಪ್ರಾಣವನ್ನು ಅಂದರೆ ಆತ್ಮವನ್ನು ವ್ಯರ್ಥತ್ವಕ್ಕೆ ಎತ್ತದೆಯೂ ಇಲ್ಲವೇ ಮೋಸದಿಂದ ಆಣೆಯಿಡದೆಯೂ ಇರುವವನೇ ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನ ಪ್ರೀತಿಯ ಪ್ರಮಾಣದ ಅಡಿಯಲ್ಲಿ ತಮ್ಮ ಹೃದಯವನ್ನು ಪೂರ್ಣವಾಗಿ ಕರ್ತನಿಗೆ ಅರ್ಪಿಸಿದವರು ಹೃದಯದಲ್ಲಿ ಶುದ್ಧರಾಗಿದ್ದಾರೆ ಆದರೂ ಅವರ ಹೃದಯಗಳ ಶುದ್ಧತೆ ಅವರ ಉದ್ದೇಶಗಳು ಅವರ ಚಿತ್ತಗಳು ರಾಜವಂಶಸ್ಥರ ಪ್ರೀತಿಯ ಪ್ರಮಾಣವನ್ನು ನೆರವೇರಿಸಲು ಇವರು ಹೋರಾಡಬೇಕಾದ ಒಂದು ಯುದ್ಧವಿದೆ ಅವರ ಅವಯವಗಳ ಪ್ರಮಾಣವು ಆನುವಂಶಿಕ ಪಾಪದ ಮೂಲಕ ದುಷ್ಟತನಕ್ಕೆ ಒಳಗಾಗಿ ಅದು ಸ್ವಾರ್ಥತೆಯ ಬಲವಾದ ಪ್ರಮಾಣವಾಗಿದ್ದು ಹೊಸ ಪ್ರಮಾಣ ಅಂದರೆ ಅವರು ತಮ್ಮನ್ನೇ ಪ್ರತಿಜ್ಞೆ ಮಾಡಿಕೊಂಡಿರುವ ಪ್ರೀತಿಯ ಪ್ರಮಾಣಕ್ಕೆ ವಿರುದ್ಧವಾಗಿದೆ ಆದರೂ ಆ ಹೊಸ ಪ್ರಮಾಣದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದುಕಲು ಅವರು ಅಸಮರ್ಥರಾಗಲು ಚಿತ್ತದಲ್ಲಿ ಕೊರತೆ ಶುದ್ಧವಾದ ಉದ್ದೇಶದಲ್ಲಿ ಕೊರತೆ ನಿಷ್ಠಾವಂತ ಹೃದಯದಲ್ಲಿ ಕೊರತೆ ಇರುವುದೇ ಕಾರಣವಾಗಿದೆ ಅವರು ಯಾವುದೇ ವೈಫಲ್ಯವನ್ನು ಹೊಂದಿದ್ದರೂ ಜಯವನ್ನು ಹೊಂದುವುದರ ಸಮಯದಲ್ಲಿ ಎಷ್ಟೇ ಕೊರತೆಯುಳ್ಳವರಾಗಿದ್ದರೂ ಅದು ಕೇವಲ ಶರೀರದ ಬಲಹೀನತೆ ಮತ್ತು ಎದುರಾಳಿಯ ಅಕ್ರಮದಿಂದಾಗಿರಬೇಕು ಏಕೆಂದರೆ ಆ ಆಕ್ರಮವನ್ನು ಅವರ ಶುದ್ಧ ಹೃದಯಗಳು ವಿರೋಧಿಸಲು ವಿಫಲವಾಗಿದೆ ಇಲ್ಲಿ ಕರ್ತನ ವಾಗ್ದಾನಗಳು ಅವರಿಗೆ ಸಹಾಯಕವಾಗಿದೆ ಈ ವಾಗ್ದಾನಗಳು ಅವರ ಬಲಹೀನತೆಗಳು ಮತ್ತು ದುರ್ಬಲತೆಗಳನ್ನು ಕುರಿತು ಆತನು ತಿಳಿದಿದ್ದಾನೆ ಎಂದು ಭರವಸೆ ನೀಡುತ್ತದೆ ಇದಲ್ಲದೆ ಕೆಡುಕನ ಕುತಂತ್ರಗಳು ಈ ಲೋಕದ ಆತ್ಮದ ಪ್ರಭಾವಗಳು ಈ ಪ್ರೀತಿಯ ಆತ್ಮಕ್ಕೆ ವಿರುದ್ಧವಾಗಿದೆ ಅವರು ಪರಲೋಕದ ಕೃಪೆಯ ಸಿಂಹಾಸನದ ಮುಂದೆ ಮುಕ್ತವಾಗಿ ಅಂದರೆ ಧೈರ್ಯವಾಗಿ ಹೋಗಿ ಅವರ ಹೃದಯಗಳನ್ನು ಅಂಗೀಕರಿಸುವಂತೆ ಮತ್ತು ಅವರಿಗಿರುವ ವೈಫಲ್ಯಗಳಿಗೆ ಸಂಬಂಧಿಸಿದಂತೆ ಕರುಣೆಯನ್ನು ಹೊಂದಬಹುದು ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡಲು ಅವರು ಕೃಪೆಯನ್ನು ಹೊಂದಿಕೊಳ್ಳಬಹುದೆಂದು ಸಹ ಕರ್ತನು ಅವರಿಗೆ ಭರವಸೆ ನೀಡುತ್ತಾನೆ